1500 ರೂಪಾಯಿ ಇಟ್ಕೊಂಡು ನಾನೇ ಮನೆ ಕಟ್ಟಿ ಔಟ್ ಆಗಿದೆ ಮತ್ತೆ ಲಾಸ್ಟ್ ಅಲ್ಲಿ ಚಿಕ್ಕದಾಗ ಅಪ್ಡೇಟ್ ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗ್ಬಿಡಣ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರೂ ಹೊಸ ವಿಡಿಯೋಗೆ. ನಾನು ಪ್ರೀತಿಯಾಗನಿದ್ದೆ ಫ್ರೆಂಡ್ಸ್. ಲಾಫ್ ಸೊ ತುಂಬಾ ಜನಕ್ಕೆ ಡೌಟ್ ಇತ್ತು ಅನ್ಕೊಂಡಿದ್ದೀನಿ, ಏನು ಇಷ್ಟು ದಿವಸ ಅಂತ ವಿಡಿಯೋ ಬಿಡ್ತಿಲ್ಲ, ಕರೆಕ್ಟ್ ಆಗಿಲ್ಲ, ಅಪ್ಡೇಟ್ಸ್ ಬರ್ತಾ ಇಲ್ಲ ಅಂತ. ಸೊ ಬೇಜಾರ್ ಮಾಡ್ಕೊಬೇಡಿ, ಇನ್ಮೇಲಿಂದ ರೆಗ್ಯುಲರ್ ಡೈಲಿ ಬ್ಲಾಗ್ಸ್ ಇರುತ್ತೆ, ಓಕೆನಾ. ಸೊ ನನಗೂ ಸ್ವಲ್ಪ ಆಚೆ ಹೋಗಿದ್ದೆ, ಕೆಲಸಗಳಿತ್ತು, ಕಾಲೇಜು ಅದು ಇದು ಅನ್ಕೊಂಡು ವಿಡಿಯೋಸ್ ಬಿಡಕ್ಕೆ ಆಗ್ತಾ ಇದ್ದಿಲ್ಲ. ಸೋ ಯಾರು ಬೇಜಾನ್ ಮಾಡ್ಕೊಂಬೇಡಿ. ಸೊ ಫಸ್ಟ್ ಆಫ್ ಆಲ್ ನೋಡಿರ್ತೀರ ಅಲ್ಲಿ ಕಮೆಂಟ್ಸ್ ಅಲ್ಲಿ, ಲಾಸ್ಟ್ ವಿಡಿಯೋದಲ್ಲ ಅದ್ರ ಲಾಸ್ಟ್ ವಿಡಿಯೋದಲ್ಲ ರಿಂಗ್ಗೆ ಕಾಸು ಹಾಕಿದ್ದೀನಿ 1150 ರೂಪಾಯಿ ಕಳಿಸಿ ರಿಂಗ್ನ ಅಂತ. ಸೊ ನಾನು ಅದಕ್ಕೆ ನಾನೇನ ಕಾಸು ಇಸ್ಕೊಂಡು ರಿಂಗ್ ಕಳಿಸ್ಕೊಟ್ಟಿಲ್ಲ ಅಂದರೆ ನಾನು ಕಮೆಂಟ್ ಡಿಲೀಟ್ ಮಾಡಿ ಹೈಡ್ ಮಾಡಾಕ್ತಾ ಇದ್ದೆ ಅವನ್ನ. ಸೊ ನಾನು ಅವನಿಗೆ ವಾಪಸ್ಸು ಪ್ರಶ್ನೆ ಕೇಳಿದ್ದೀನಲ್ವಾ, ನೀವು ಒಬ್ಬನ ಗುಟ್ಟಿದ್ಯಾ, ಒಬ್ಬನ ಗುಟ್ಟಿದ್ರೆ ನಂಬರ್ ಕಳಿಸು ಅಂತ ನಾನು ಕೇಳಿದ್ದೀನಿ. ಯಾರೋ ಒಬ್ರು ರಿಪ್ಲೈನೂ ಮಾಡಿದ ಅದಕ್ಕೆ, ಬ್ರೋ ಏನು ಸೀನು ಹೇಳು ಅಂತ. ಓಕೆನಾ, ಅದು ಏನೂ ಇಲ್ಲ, ಅವನು ಸುಮ್ಮನೆ ನಾಟಕಗಳು ಹೊಡಿತವನಷ್ಟೇ, ಯಾವ ಕಾಸು ತಂದಿಲ್ಲ, ಯಾವ ಕಾಸು ಕೊಟ್ಟಿಲ್ಲ. ಅವನಷ್ಟು ಕಾಸು ನಾನು ಕೊಟ್ಟವನ ಹಂಗಿದ್ರೆ ಹಾಕ್ಲಿ ನಂಬರ್ನಲ್ಲಿ, ಓಕೆನಾ, ನಂಬರ್ ಹಾಕಿ ನಾನು ಆ ರಿಂಗ್ ಇಸ್ಕೊಂಡ್ಲೆ. ಅವನು ಯಾವುದೇ ರೀತಿ ಕಾಸು ಕೊಟ್ಟಿಲ್ಲ, ಫೋನ್ ಮಾಡಿದ್ದ ರಿಂಗ್ ಕಳಿಸ್ಕೊಡಿ ಅಂದ್ಬಿಟ್ಟು. ಹೆಂಗೆ ಹೇಳ್ದೆ ನನಗೆ ಗೊತ್ತಾ, 20 ರಿಂಗ್ ಬೇಕಂತ ಅವನಿಗೆ. ನಾನು ಹೇಳ್ತಾ ಇದ್ದೀನೇನು 1500 ರೂಪಾಯಿಗೆ 50 ರಿಂಗ್ ಕೊಡ್ತಾರೆ ಬ್ರೋ ಅಂತ ಅಂದಿದ್ದೀನಿ. ಅವನಿಗೆ 20 ರಿಂಗ್ ಬೇಕಂತೆ, ಆ 20 ರಿಂಗಲ್ಲಿ 5 ರಿಂಗು ಗೆಜೆ ರಿಂಗ್ ಬೇಕಂತೆ. ಯಾರು ಅವ್ರ ಅಪ್ಪ ಅವರ ಇಲ್ಲಿ ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿ ಇಸ್ಕೊಡೋಕ್ಕೆ ಹೇಳಿ ನೀವೇ. ಸೊ ಸುಮ್ಮನೆ ಆ ಥರ ಕಮೆಂಟ್ಸ್ಗಳೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಆ ಥರ ಸ್ಕ್ಯಾಮ್ ನಾವು ಮಾಡಲ್ಲ, ಮಾಡೋಕೆ ಹೋಗೋದಿಲ್ಲ. ಅವ್ನು 1500 ರೂಪಾಯಿ ಇಟ್ಕೊಂಡು ನಾನೇನು ಮನೆ ಕಟ್ಟಬೇಕಾಗಿಲ್ಲ ಅಲ್ವಾ. ಸೊ ಬಿಟ್ಟಾಗಿ ಅದು ಮ್ಯಾಟ್ರ್ ಬಿಟ್ಟಾಕಿ ಟೈಟಲ್ ತಮ್ಮನ್ನ ನೋಡಿದ್ರಿತ್ತೆ. ಸೊ ಮರಿ ಆಚೆ ಔಟ್ ಆಗಿದೆ, ಮತ್ತು ಲಾಸ್ಟಲ್ಲಿ ಚಿಕ್ಕದಾಗ ಅಪ್ಡೇಟ್ ಕೊಡ್ತೀನಿ ಬನ್ನಿ ಇವಾಗ ವಿಡಿಯೋ ಒಳಗಡೆ ಹೋಗ್ಬಿಡೋಣ. ವಿಡಿಯೋ ಒಳಗಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸಬ್ರು ಇದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. 34K ಹತ್ರ ಇದ್ದೀವಿ, ಆದಷ್ಟು ಬೇಗ 40K 50K ಬೇಗ ಮುಗಿಸೋಣ, ಹೋಗೋಣ ಮುಂದೆ, ಓಕೆನಾ. ಸೊ ವಿಡಿಯೋಸ್ ಇನ್ಮೇಲಿಂದ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತೀನಿ. ಯಾರೋ ಒಬ್ಬ ಕಮೆಂಟ್ ಹಾಕಿದ ಅನ್ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ವಿಡಿಯೋ ಬಿಟ್ಟಿಲ್ಲ ಅಂತ ರೀಸನ್ಗೋಸ್ಕರ, ಇಷ್ಟೇನಪ್ಪ ತೋರ್ಸೋದು ನೀವು ಸಪೋರ್ಟು. ವಿಡಿಯೋ ಬಿಟ್ಟಿಲ್ಲ ಅಂದರೆ ಅನ್ಸಬ್ಸ್ಕ್ರೈಬಾ, ಏನು ಅವ್ರಿಗೆ ಏನು ಕಷ್ಟ ಇರುತ್ತೆ ಅದು ಇದು ಅಂತ ಅದೇನು ಅರ್ಥ ಮಾಡ್ಕೊಳ್ಳಲ್ಲ, ಡೈರೆಕ್ಟ್ ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ ವಿಡಿಯೋ. ಹೋಗಪ್ಪ ನೀನು ಒಬ್ಬ ಹೋದ್ರೆ ನಂದು ಏನು ಓದಂಗಾಗಲ್ಲ, ಸರಿನಾ. ಅದೆಲ್ಲ ಮಾತಾಡೋದು ಬಿಟ್ಬಿಟ್ಟು ಇವಾಗ ಡೈರೆಕ್ಟ್ ವಿಡಿಯೋ ಕಡೆಗೆ ಹೋಗ್ಬಿಡೋಣ. ಸೊ ಇದು ತಾರ ಮತ್ತು ಒಂದು ಸಬ್ಜೆ ಹಣ್ಣು ಜೊತೆ ಹಾಕಿದ್ನಲ್ವಾ, ಅದರಲ್ಲಿ ಬಂದಿದ್ದಂಥ ಪಟ್ಟ ತುಂಬ ಹೆಲ್ತಿಯಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದೈತೆ. ಮೊಟ್ಟೆ ಹ್ಯಾಚ್ ಔಟ್ ಆದಾಗಿಂದ ಅಮ್ಮ ಒಂದೇ ನೋಡ್ಕೊತಾ ಇರೋದು, ಯಾಕೆ ಅಂತ ಕೇಳಿ ಮರಿ ಆದಮೇಲೆ ಏನಾಗುತ್ತೆ ಅಂತಂದರೆ, ತುಂಬ ಸಲ ಈ ಥರ ಆಗುತ್ತೆ, ಮರಿ ಆದಮೇಲೆ ಏನಾಗುತ್ತೆ ಅಂದರೆ ನಾನು ತಿನ್ನಿಸ್ಬೇಕು ನಾನು ತಿನ್ನಿಸ್ಬೇಕು ಅನ್ನೋ ರೀಸನಲ್ಲಿ ಅಪ್ಪ ಅಮ್ಮ ಏನಾಗುತ್ತೆ ಅಂದರೆ ತುಂಬ ಕಚ್ಚಾಡುತ್ತೆ. ಆ ಕಚ್ಚಾಡೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಮರಿಗಳು ಪಾಪ ಚಿಕ್ಕದಾಗಿರ್ತಾವಲ್ವಾ, ಅದು ತುಳ್ದಾಡಿ ಸತ್ತೋಗ್ಬಿಡ್ತವೆ. ಸೊ ಅದಾಗಬಾರ್ದು ಅಂದ್ಬಿಟ್ಟು ನಾನೇನು ಮಾಡಿದೆ, ಸಪ್ರೇಟ್ ಮಾಡಿಬಿಟ್ಟೆ ಅಪ್ಪನ, ಓಕೆನಾ, ಕಚ್ಚಾಡ್ತಾ ಇದ್ವು. ಸೊ ಇದು ಮೊಟ್ಟೆ ಇಕ್ಕಿತ್ತು, ನಾನು ಏನೋ ಮರಿ ಆಗ್ಬೋದು ಅಂದ್ಕೊಂಡಿದ್ದೆ, ನೋಡಿದ್ರೆ ನೀರು ಮೊಟ್ಟೆ ಗುರು ಎಷ್ಟು ಬಿಸಾಕಿದೆ ಮೊಟ್ಟೆನ. ಸೊ ಇದರಿಂದ ಮೊಟ್ಟೆಯಲ್ಲಿ ಇದೆ ಇವಾಗ, ಇವಾಗ ಕ್ರಾಸಿಂಗ್ ನಡೀತಾ ಇದೆ, ಅದ್ರದ್ದು ಏನೋ ಇಷ್ಟು ದಿವಸ ಪ್ರೊಸೆಸ್ ಆಗಿರಲಿಲ್ಲ. ಸೊ ಇವಾಗ ನಡೀತಾ ಇದೆ, ಓಕೆನಾ. ಮತ್ತು ಈ ಕಡೆ ಏನು, ಈ ಕಡೆ ಎಲ್ಲ ಸಬ್ಜಾಗಲೇ ಗುರು ನೋಡಿ, ಸಬ್ಜಾಗಳು ದುಮಗಳು, ಇಲ್ಲಿ ಸಬ್ಜಾ ಒಂದು ಮನ, ಇಲ್ಲಿ ಸಬ್ಜಾನ, ಇಲ್ಲಿ ಎರಡು ದುಮಾನ, ಇಲ್ಲೊಂದು ಸಬ್ಜಾ, ಇಲ್ಲೊಂದು ಮನ, ಇಲ್ಲೊಂದು ಮಾ, ಇದೊಂದು ಸಬ್ಜಾ, ಇದೊಂದು ಸಬ್ಜಾ, ಇಲ್ಲೊಂದು ಮಾ, ಇಲ್ಲೊಂದು ಮಾ, ಓಕೆನಾ. ಈ ಕಡೆ ಫುಲ್ಲು ಸಬ್ಜಾ ದುಮಾಗಲು ಅವೇ ಇಕ್ಕಿರೋದು, ಬೇರೆ ಯಾವುದು ಇಕ್ಕೋದಿಲ್ಲ. ಮತ್ತು ಈ ಕಡೆಗೆ ಬಂದರೆ ಇದೊಂದು ಜೊತೆ ಹಾಕಿದ್ದೀನಿ, ಹೊಸ ಜೊತೆ ಇದು, ಹೇಳ್ತೀನಿ ಇದರಲ್ಲಿ ಮರಿ ಮಾಡಿದ್ಮೇಲೆ ಹೇಳ್ತೀನಿ. ಇದೊಂದು ಹೊಸ ಜೊತೆ, ಓಕೆನಾ, ಇದೊಂದು ಹೊಸ ಹೆಣ್ಣು ತಂದಿದ್ದೀನಿ, ಅದೇನು ತೋರ್ಸೋಕ್ಕೆ ಹೋಗಲ್ಲ, ಮರಿ ಆದಮೇಲೆ ನೋಡೋಣ ಅಂತೀನಿ ನೀವೇ, ಓಕೆನಾ. ಹೊಸ ಜೊತೆ ಇದು, ಇದು ಮತ್ತು ನಮ್ಮ ಮಕ್ಷಿ, ಮತ್ತು ಅದು ಈ ಗೇರುವ ಹೆಣ್ಣಿಗೆ ಹಾಕಿದ್ನಲ್ವಾ, ಈ ಗೇರುವ ಹೆಣ್ಣಲ್ಲೂ ಮಕ್ಷಿದ್ದು ಇವತ್ತು ಪಟ್ಟ ಬಂದಿದ್ದೆ. ಇದು ಫಸ್ಟ್ ಟೈಮ್, ಓಕೆನಾ, ಸೆಕೆಂಡ್ ಟೈಮ್ ಇದು ಮಕ್ಷಿನಲ್ಲಿ ನಾನು ಮಾಡಿಸಿರೋದು. ಯಾಕೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ ಅಂದ್ರೆ, ಓಕೆನಾ, ನಮ್ಮ ಮಕ್ಷಿ ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಮತ್ತೆ ಕಮೆಂಟ್ ಹಾಕ್ತಾರೆ ಗುರು, ಮಕ್ಷಿಯಲ್ಲೋಯ್ತು, ಮಕ್ಷಿಯಲ್ಲೋಯ್ತು, ಮಕ್ಷಿ ಕಾಣಿಸ್ತಾ ಇಲ್ಲವಲ್ಲ ಗೂಡಲ್ಲಿ ಅಂತ. ಸೊ ಮಕ್ಷಿ ಎಲ್ಲೂ ಹೋಗಿಲ್ಲ, ಮಕ್ಷಿ ಐತೆ ಗೂಡಲ್ಲೇನೆ, ಓಕೆನಾ. ಸೊ ಮತ್ತೆ ಇದು ಸಿಂಗಲ್ ಮಾಡಿದ್ದೀನಿ, ಓಕೆನಾ, ಸಿಂಗಲ್ ಮಾಡಿರೋದಕ್ಕೆ ಈ ಥರ ಒದ್ಲಾಡ್ತಿದ್ದು, ಸಿಂಗಲ್ ಆಗಿರು ಸ್ವಲ್ಪ ದಿವಸ. ಮತ್ತು ಈ ಕಡೆ ಎಲ್ಲ ಗಂಡುಗಳೇ, ಇದೊಂದು ಗಂಟು ಸೇಲ್ಗೈತೆ, ಓಕೆನಾ, ಹೇಳಿದ್ದೀನಿ ನಾನು 2500 ಮಾತಾಡಿದ್ದೀನಿ, ಯಾಕಂದರೆ 2300 ಸಮಥಿಂಗ್ ನಾನೇ ಕೊಟ್ಟಿದ್ದೀನಿ, ಯಾಕಂದರೆ ಆ ಗಂಡು ಅಷ್ಟು ವರ್ತ್ ಐತೆ ಕೊಡೋಷ್ಟು, ಓಕೆನಾ. ಮತ್ತೆ ಹೇಳಿದ್ದೀನಿ ಚೀನಿನೂ ಸೇಲ್ ಮಾಡ್ತಾಯಿದ್ದೀನಿ ಅಂತ. ಯಾಕೆ ಸೇಲ್ ಮಾಡ್ತಿದ್ದಾರೆ ಏನು ಅಂತಂದರೆ, ಹೇಳಿದ್ನಲ್ವ, ಫಿಲ್ಟ್ರ್ ಮಾಡ್ತಾಯಿದ್ದೀನಿ, ಅಕ್ಕಿಗಳೇ ಬೇಕಾಗುತ್ತೆ, ಓಕೆನಾ. ಇದೊಂದು ಚಿಕಲ್ ಪಟ್ಟ ಇತ್ತು, ಸೊ ಪರವಾಗಿಲ್ಲ, ಇವಾಗ ಅದೇ ತಿನ್ನೋಕ್ಕೆಲ್ಲ ಕಲಿತು ಸ್ವಲ್ಪ ಸೈಜ್ ಬರ್ತಾ ಇದೆ. ಮತ್ತು ಪಟಾಗಳಿಗೆ ಏನು ಮೆಡಿಸನ್ ಏನಾದ್ರು ಮಾಡ್ತಾಯಿದ್ದೀರ ಅಂತಂದರೆ, ಏನು ಮೆಡಿಸನ್ ಮಾಡ್ತಾ ಇಲ್ಲ ನಾನು, ಜಸ್ಟ್ ಬೆಳಗ್ಗೆ ರಾಗಿಗೆ ತಿನ್ನಿಸ್ತೀನಿ, ಮತ್ತು ಒಂದು 5 ಹತ್ತು ಕಡಲೆಕಾಳು ತಿನ್ನಿಸ್ತೀನಿ ಅಷ್ಟೇ, ಪಟಾಗಳು ಆರಾಮಾಗಿ ಸೈಜ್ ಬಂದುಬಿಡ್ತವೆ. ಮತ್ತು ನೀವು ಅಷ್ಟೇ ದೊಡ್ಡ ಮೇವು ಕೊಟ್ಟದ್ದು ನಿಲ್ಲಿಸ್ಬಿಟ್ರಿ ಸದ್ಯಕ್ಕೆ,
ಓಕೆನಾ. ಸ್ವಲ್ಪ ದಿವಸಕ್ಕೆ ವೆದರ್ ನಿಮಗೆ ಗೊತ್ತಾಗ್ತೈತೆ ನೋಡಿ, ಇವತ್ತು ಬಿಸಿಲೈತೆ, ನಿನ್ನೆ ಸಂಜೆಯಿಂದ ಫುಲ್ಲು ಮಳೆ ಬರ್ತಾ ಇತ್ತು, ಸೊ ಆ ಥರ ಆಗ್ತಾಯಿದೆ. ಅದಕ್ಕೋಸ್ಕರ ಏನು ಮಾಡಿ ಅಂದರೆ ದೊಡ್ಡ ಮೇವು ಕೊಡ್ರಿ, ಓಕೆನಾ. ತು ದೊಡ್ಡ ಮೇವು ಕೊಡಬೇಡಿ, ದೊಡ್ಡ ಮೇವು ಸ್ವಲ್ಪ ದಿವ್ಸಕ್ಕೆ ಸ್ಟಾಪ್ ಮಾಡಿಬಿಡ್ರಿ, ಓಕೆನಾ. ಬರೀ ರಾಗಿಯಲ್ಲಿ ಜೀವನ ಸಾಗಿಸ್ರಿ, ಬರೀ ಹೇಳೋಗಿಲ್ದು ರಾಗಿ ಕೊಟ್ಕೊಂಡು ಹೋಗಿ. ಅದೇನು ಎತ್ತಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ಗ್ರೂಪಲ್ಲಿ ಈ ಥರ ಅಪ್ಡೇಟ್ಸ್ ಬಂದಿತ್ತು, ಗ್ರೂಪ್ ಇದೆ ಅದರಲ್ಲಿ ಅಪ್ಡೇಟ್ ಮಾಡಿದರು. ದೊಡ್ಡ ಮೇವು ಸದ್ಯಕ್ಕೆ ಸ್ಟಾಪ್ ಮಾಡಿ ಸ್ವಲ್ಪ ದಿವಸ, ಯಾವುದೇ ರೀತಿ ಕಾಯಿಲೆಗೆ ಅಟ್ಯಾಕ್ ಆಗಬಾರ್ದು ಅಂದರೆ ದೊಡ್ಡ ಮೇವು ಸ್ಟಾಪ್ ಮಾಡಿಬಿಡ್ರಿ, ದೊಡ್ಡ ಮೇವು ಕೊಡಬೇಡಿ ಅಂತ. ಸೊ ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಅದರಲ್ಲಿ ಇರೋರು ಯಾರು ಚಿಲ್ಲರೆ ಪಟ್ರಲ್ಲಿ ಯಾರೂ ಇಲ್ಲ, ಎಲ್ಲ ದೊಡ್ಡ ದೊಡ್ಡವರೇ ಇರೋದು, ಓಕೆನಾ. ಸೊ ಅವರೇ ಹೇಳಿದ ಮುಖಾಂತರ ನಾನು ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಸೊ ಇವಾಗ ಅಷ್ಟೇ ಗೈಸ್, ಓಕೆನಾ. ಅದು ಮರಿ ಇಟ್ಟಿದೆ, ಆ ಮರಿದು ಅಪ್ಡೇಟ್ ಕೊಡ್ತೀನಿ. ಸೊ ಮರಿಗಳು ಸತ್ತೋಗ್ಬಾರ್ದು ಆ ಥರ ಈ ಥರ ಅಂತಂದರೆ ಕಚ್ಚಾಡಬೇಕಾದ್ರೆ ಏನು ಮಾಡಿ ಸಪ್ರೇಟ್ ಮಾಡಿಬಿಡಿ ಗಂಡು ಹೆಣ್ಣು, ಏನು ಮಾಡೋಕ್ಕಾಗಲ್ಲ, ಸಪ್ರೇಟ್ ಮಾಡಿಬಿಡಿ, ಆವಾಗ ಸ್ವಲ್ಪ ಆರಾಮಾಗಿರ್ತವೆ, ಓಕೆನಾ. ಇಲ್ಲಾಂತಂದರೆ ಗಂಡು ತಿನ್ನಿಸಿದಾಗ ಹೆಣ್ಣನ್ ಬಿಡಿ, ಹೆಣ್ಣು ತಿನ್ನಿಸಿದಾಗ ಗಂಡನ ಬಿಡಿ, ಆ ಥರ ಮಾಡಿದ್ರೂ ತುಂಬ ಒಳ್ಳೆಯದು. ಸೊ ಇವಾಗ ಸದ್ಯಕ್ಕೆ ಹೇಳಿದ್ನಲ್ವ, ಇಷ್ಟು ಅಪ್ಡೇಟ್ಸು. ಒಂದು ಮರಿಯಾಗಿದೆ ಆ ಮರಿ, ಮತ್ತು ಆ ಮರಿ ದೊಡ್ಡದಾಗಿದೆ, ಚೆನ್ನಾಗಾಗಿದೆ, ಇನ್ನೊಂದು ಈ ಮರಿ ಅಷ್ಟೇ, ಬೇರೆ ಯಾವುದು ಜೊತೆಗೂ ಮಾಡಿಲ್ಲ. ಹೊಸ ಜೊತೆ ಮಾಡಬೇಕು, ಹೊಸ ಜೊತೆ ಮಾಡಬೇಕಾದ್ರೆ ನಾನು ವೀಡಿಯೋ ಕೊಡ್ತೀನಿ. ಸದ್ಯಕ್ಕೆ ಈ ವೀಡಿಯೋ ನಿಮಗೆ ಎಂಡ್ ಮಾಡ್ತೀನಿ, ಸಿಗ್ತೀನಿ ನಾನು ನಿಮ್ಮ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್. ಬ್ಲಾಗ್ ಚಾನಲ್ ಏನಾದ್ರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬ್ಲಾಗ್ ಚಾನಲ್ ಹಾಕ್ತೀನಿ, ಇನ್ಮೇಲಿಂದ ಅದರಲ್ಲೂ ಡೈಲಿ ಬ್ಲಾಗ್ಸ್ ಬಿಡೋಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.